ದೇವನಹಳ್ಳಿ ಸಮೀಪದ ಚನ್ನರಾಯಪಟ್ಟಣ ಹೋಬಳಿಯ ಮಲ್ಟಾ ಬಾರ್ಲು ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಜೆಡಿಎಸ್ ಬೆಂಬಲಿತ ಎಂ ರಾಮಕೃಷ್ಣಪ್ಪ ಅಧ್ಯಕ್ಷರಾಗಿಯೂ ವಿನೋದ್ ಮುನಿಕೃಷ್ಣಪ್ಪ ಉಪಾಧ್ಯಕ್ಷರಾಗಿಯೂ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಚುನಾವಣಾಧಿಕಾರಿ ಶಿವಕುಮಾರ್ ತಿಳಿಸಿದರು. ನೂತನ ಅಧ್ಯಕ್ಷರಾದ ಎಂ ರಾಮಕೃಷ್ಣಪ್ಪ ಮಾತನಾಡಿ, ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ, ನಿರ್ದೇಶಕರು ಹಾಗೂ ಮುಖಂಡರುಗಳು ಅಭಿನಂದಿಸಿ ಮಾತನಾಡಿದರು. ಸಂಘಕ್ಕೆ ಯಾವ ರೀತಿ ಅನುಕೂಲವಾಗುತ್ತದೆ ಅದೇ ರೀತಿ ಸಂಘವನ್ನು ಉನ್ನತ ಮಟ್ಟಕ್ಕೆ ಬೆಳೆಸಲು ಪ್ರಯತ್ನ ಪಡುತ್ತೇವೆ ಎಂದರು. ಚನ್ನರಾಯಪಟ್ಟಣ ಹೋಬಳಿಯ ಜೆಡಿಎಸ್ ಅಧ್ಯಕ್ಷ ಮುನಿರಾಜು, ಮುಖಂಡರುಗಳಾದ ಪ್ರಕಾಶ್, ಎಲ್ಲಿಯೂರು ಚಿಕ್ಕಣ್ಣ, ಡೇರಿ ನಿರ್ದೇಶಕರುಗಳಾದ ಮುನಿರಾಜು, ಕೃಷ್ಣಪ್ಪ ಮತ್ತಿತರರು ಹಾಜರಿದ್ರು. ಕೈಗೆ ಏನಾದ್ರು ವಿ ಗುರುತು ಏನು ಕಾಂಗೆ ಅಯ್ಯಾವೆಲ್ಲ ನಾವು ಇನ್ನ ಮಟ್ಟಕ್ಕೆ ಹೋಗಿಲ್ಲ ನಿಶ್ಚಿತ ಕೈಗೆ ಬರ್ತವೆ. ಸರ್ಕಾರದ ಅನುದಾನಗಳೇನಿದ್ರು ನಾವು ಸೊಸೈಟಿಗೆ ಬಳಸಿಕೊಡ್ತೀವಿ. ಈಗ ನಾವು ಮಟ್ಟಬಾರ್ಲು ಹಾಲು ಸಹಕಾರ ಸಂಘದ ವತಿಯಿಂದ 11 ಜನ ಸದಸ್ಯರಿಗೆ ಚುನಾವಣೆ ಮಾಡಿ ಅಧ್ಯಕ್ಷರ ಆಯ್ಕೆ ಮತ್ತು ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ಆಯ್ಕೆ ಆಗಿರುತ್ತೆ. ಅದರಲ್ಲಿ ನಮ್ಮ ರಾಮಕೃಷ್ಣಪ್ಪ ಅವರನ್ನು ಅಧ್ಯಕ್ಷರಾಗಿ ಇದು ಆಯ್ಕೆ ಮಾಡಿರ್ತಾರೆ. ಈಗ ಸಂಘಕ್ಕೆ ಏನು ನಮ್ಮ ಕಡೆಯಿಂದ ಫುಲ್ಲು ಏನು ಸಪೋರ್ಟ್ ಬೇಕು ಎಲ್ಲ ಥರವಾಗಿ ನಾವು ಸೇವೆ ಕೂಡ ತಯಾರಾಗಿದೆ. ಈ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿಗೆ ನಮ್ಮ ಧನ್ಯವಾದಗಳು ಮತ್ತು ತಾವು ಬಂದಿರತಕ್ಕಂಥ ಮೀಡಿಯಾದವರಿಗೆ ಮತ್ತು ಪೇಪರ್ ಅವರಿಗೆ ನಮ್ಮ ಧನ್ಯವಾದಗಳು.